ರಕ್ತ ಬೇಕಾದರೆ ಕೊಡ್ತೀವಿ ನಾವು ನೀರನ್ನ ಕೊಡಲ್ಲ ಅನ್ನೋದು 29ನೇ ತಾರೀಕು ಇಡಿ ಕರ್ನಾಟಕ ಬಂದ್ ಮಾಡ್ತೀವಿ ಯಾ ಉಗ್ರವಾದ ಹೋರಾಟ ಮಾಡ್ತೀವಿ ನೀವು ನಮ್ಮ ರಾಜ್ಯದ ರೈತರಿಗೋಸ್ಕರ ಪ್ರಾಣ ಬೇಕಾದರೆ ಕೊಡಕ್ಕೆ ಸಿದ್ಧ ಅನ್ನೋ ಒಂದು ಉದಾಹರಣೆಯನ್ನ ಕೊಡ್ತಾ ಇದೀವಿ ಸರ್ ಎಸ್ ವೀಕ್ಷಕರೇ ಇಡಿ ಬೆಂಗಳೂರಿನಲ್ಲಿ ಕಾವೇರಿಯ ಕಿಚ್ಚು ಕಾಡ್ಗಿಚ್ಚಾಗಿದೆ ಜಯ ಕರ್ನಾಟಕ ವೇದಿಕೆ ಸಂಘಟನೆಯ ಕಾರ್ಯಕರ್ತರು ರಕ್ತ ಬೇಕಾದರೂ ಕೊಡ್ತೀವಿ ಕಾವೇರಿ ಕೊಡಲ್ಲ ಅನ್ನೋ ಸ್ಲೋಗನ್ ಒಂದಿಗೆ ತಮ್ಮ ಬನಿಯನ್ನ ಎಲ್ಲಾ ಕಡೆ ತಮ್ಮ ರಕ್ತದಿಂದ ಕಾವೇರಿ ನಮ್ಮದು ಅಂತ ಬರ್ಕೊಂಡಿದ್ದಾರೆ ಸರ್ ಹೇಳಿ ಹೇಗೆ ಸರ್ ಜಯ ಕರ್ನಾಟಕ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳ ಸ್ಲೋಗನ್ ನೀವು ಕೇಳಿರ್ತೀರಾ ರಕ್ತ ಬೇಕಾದರೆ ಕೊಡ್ತೀವಿ ನಾವು ನೀರನ್ನ ಕೊಡಲ್ಲ ಅನ್ನೋದು ಅದನ್ನ ಸಾಬೀತುಪಡಿಸ್ತಾ ಇದೀವಿ ನಾವು ಇವತ್ತು ಇದು ಕೇವಲ ಮಾದರಿ ಅಷ್ಟೇ ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಸಿಕೋಸ್ಕರ ನಾವು ಇವತ್ತು ಸಾಂಕೇತಿಕವಾಗಿ ಇವತ್ತು ರಕ್ತ ಕೊಡುವ ಮುಖಾಂತರ ಈ ಕಾವೇರಿ ನಮ್ಮದು ಅಂತ ಹೇಳುವಂತರ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಈ ಹೋರಾಟಗಳಿಗೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಳ್ಳಲಿಲ್ಲ ಅಂದ್ರೆ ರಕ್ತ ಅಲ್ಲ ಬೇಕಾದರೆ ಪ್ರಾಣ ಬೇಕಾದರೆ ಕೊಡ್ತೀವಿ ನಮ್ಮ ರಾಜ್ಯದ ರೈತರಿಗೋಸ್ಕರ ನಮ್ಮ ರಾಜ್ಯದ ಬೆಳೆಗೋಸ್ಕರ ಹಾಗೆ ನಮ್ಮ ದನಕರಿಗೋಸ್ಕರ ರಾಜ್ಯದ ಜನತೆಗೋಸ್ಕರ ಜಯ ಕರ್ನಾಟಕ ಸಂಘಟನೆ ಪ್ರಾಣ ಬೇಕಾದರೆ ಕೊಡಕ್ಕೆ ಸಿದ್ಧ ಅನ್ನೋ ಒಂದು ಉದಾಹರಣೆಯನ್ನು ಕೊಡ್ತಾ ಇದೀವಿ ಸರ್ ಇದು ಕೇವಲ ಆರಂಭ ಮತ್ತೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು ಅನ್ನೋ ಕೂಗು ಕೇಳ ಬರ್ತಾ ಇದೆ ಸರ್ ರಾಜ್ಯಾದ್ಯಂತ ಕೂಗು ಕೇಳುತ್ತೆ ಏನು ಇವತ್ತು ಬಂದಿಗೆ ಬಿಸಿ ಮುಟ್ಟಿಲ್ಲ ಅಂತಂದ್ರೆ ಸರ್ಕಾರ ಎಚ್ಚೆತ್ತುಕೊಂಡು ನಿದ್ದೆ ಮಾಡ್ತಿರೋ ಸರ್ಕಾರ ಎದೊಳ್ಳಿಲ್ಲ ಅಂತಂದ್ರೆ 29ನೇ ತಾರೀಕು ಏನು ಶುಕ್ರವಾರ ಇದೆ ರಾಜ್ಯದ 31 ಜಿಲ್ಲೆಯಲ್ಲೂ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಸಿಟಿ ಎದೊಳ್ತಾರೆ ರೈತರ ಪರವಾಗಿ ಬರೀ ಕೇವಲ ಮಂಡ್ಯ ಭಾಗದಲ್ಲಿರೋ ರೈತರ ಪರವಾಗಲ್ಲ ರಾಜ್ಯದ ಎಲ್ಲಾ ರೈತರ ಪರವಾಗಿ ಅಣ್ಣಾ ಮುತ್ತಪ್ಪರ ಮೊದಲೇ ಹೇಳಿದ್ರು ಹಸಿರು ಅಷ್ಟನ ಕುಂಕುಮ ನಮ್ಮ ಶಾಲೆಯಲ್ಲಿದೆ ಹಸಿರು ಅಂದ್ರೆ ರೈತನ ಉಸಿರು ಅಂತ ರೈತರ ಪರವಾಗಿ ಸಂಘಟನೆ ಯಾವತ್ತೂ ಸಿದ್ಧ ಇರುತ್ತೆ ಸರ್ ಇದು ಕೇವಲ ಬೆಂಗಳೂರಿನ ಜಯ ಕರ್ನಾಟಕ ಸಂಘಟನೆ ಯಾವುದೇ ಕನ್ನಡ ಪರ ಹೋರಾಟ ಇದ್ರೂ ಕೂಡ ಮುಂಚೂಣಿಯಲ್ಲಿ ನಿಲ್ಲುತ್ತೆ ಆಯ್ತಾ ಈಗ ಕೂಡ ರಕ್ತವನ್ನ ಬೇಕಾದರೂ ಕೊಡ್ತೀವಿ ಅನ್ನೋ ಸ್ಲೋಗನ್ ಸರ್ ನಾವು ಹೇಳಿದ ಮಾಡಿ ತೋರಿಸ್ತೇವೆ ಅದರಿಂದಾನೇ ನೋಡಿ ಇವತ್ತು ನಾವು ಹೇಳ್ದಂಗೆ ರಕ್ತ ಕೊಟ್ಟಿದ್ದೀವಿ ಮುಂದೆ ಬರುವ ದಿನಗಳಲ್ಲಿ ತುಂಬಾನೇ ನಾವು ಇದನ್ನ ನೀವು ಇಲ್ಲಿಗೆ ನಿಲ್ಲಿಸಬೇಕು ನ್ಯಾಯ ಸರಿಯಾಗಿ ದೊರಕಬೇಕು ನಮಗೆ ನಮಗೆ ದೊರಕಿಲ್ಲ ಅಂದ್ರೆ 29ನೇ ತಾರೀಕು ತುಂಬಾ ತೀರ ಪ್ರತಿಭಟನೆ ಇರುತ್ತೆ ನಾವು ನಿಲ್ತಾ ಇರೋದು ರೈತರ ಪರವಾಗಿ ನಮಗೆ ನೀರಿಲ್ಲ ಬೆಂಗಳೂರಲ್ಲೂ ನಮಗೆ ನೀರು ಉಳಿಸ್ಕೊಳ್ಳಬೇಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಹಕ್ಕಿಗೆ ನಾವು ಹೋರಾಡ್ತೀವಿ ಅಂತ ನಾನು ಹೇಳೋಕೆ ಇಷ್ಟ ಬಿಳ್ತೀನಿ ಮಾದೇತರ ಸುಪ್ರೀಂ ಕೋರ್ಟ್ ಆದೇಶ ಅಂತ ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ವರದಿಯನ್ನು ಯಾರು ಕೊಟ್ಟಿದ್ದು ತಮಿಳುನಾಡು ಕೊಟ್ಟಿದ್ದ ಕರ್ನಾಟಕ ಸರ್ಕಾರ ಕೊಟ್ಟಿದ್ದ ಕರ್ನಾಟಕ ಸರ್ಕಾರ ಸರಿಯಾದ ಮಾಹಿತಿಯನ್ನು ಕೊಡದಿರೋದ್ರಿಂದ ಸುಪ್ರೀಂ ಕೋರ್ಟ್ ಆ ಒಂದು ತೀರ್ಪನ್ನು ಕೊಟ್ಟಿರೋದು ಇಲ್ಲಿರೋವರು ಜಲಸಂಪನ್ಮೂಲ ಅಧಿಕಾರಿಗಳಾಗಿರಬಹುದು ಕರ್ನಾಟಕ ಸರ್ಕಾರ ಆಗಿರಬಹುದು ಸರಿಯಾದ ವಸ್ತುಸ್ಥಿತಿಯನ್ನು ತಿಳ್ಕೊಳ್ಳದಲೆ ಮಾಹಿತಿಯನ್ನು ಕೊಡೋದ್ರಿಂದ ಈ ತರ ಒಂದು ಪರಿಸ್ಥಿತಿ ಬಂದಿದೆ ತಮಿಳುನಾಡು ಸರ್ಕಾರ ನೋಡಿ ಸರಿಯಾದ ಮಾಹಿತಿ ಕೊಟ್ಟಿದೆ ಸರಿಯಾದಂತ ಅವರಿಗೆ ನ್ಯಾಯಕ ತೀರ್ಪು ಕೊಟ್ಟಿದ್ದಾರೆ ಹಂಗಂತ ನಾವು ಇಲ್ಲಿ ಕೂತ್ಕೊಂಡು ಈ ಒಂದು ಏನು ಬೆಂಗಳೂರಿಗೆ ಬಂದ್ ಮಾಡಿದೀವಿ ಇವತ್ತಿನ ದಿವಸ ಬೆಂಗಳೂರು ಬಂದ್ ಮಾಡಿದೀವಿ 29ನೇ ತಾರೀಕು ಇಡೀ ಕರ್ನಾಟಕ ಬಂದ್ ಮಾಡ್ತೀವಿ ಯಾ ಉಗ್ರವಾದ ಹೋರಾಟ ಮಾಡ್ತೀವಿ ಕೆಆರ್ಎಸ್ ಮುತ್ತಿಗೆ ಹಾಕುವಂತ ಕೆಲಸವನ್ನ ಜಯ ಕರ್ನಾಟಕ ಕಾರ್ಯಕರ್ತರು ಮಾಡ್ತೀವಿ ಇದು ಸತ್ಯ 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 ಖಂಡಿತವಾಗ್ಲೂ ಆಗಿದೆ ಸರ್ ಎಲ್ಲಾ ಕಡೆ ಯಾವುದೇ ಎಲ್ಲಾ ಜನಗಳು ಅಷ್ಟೇ ವ್ಯಾಪಾರಸ್ಥರು ಕೂಡ ಬಂದನ ಯಶಸ್ವಿಯಾಗಿ ನಿಭಾಯಿಸಿದರೆ ಕನ್ನಡ ಪರ ಸಂಘಟನೆಗಳ ಜೊತೆಗೆ ದೈಮಾಡಿ ಜನಗಳು ಕೂಡ ಆಚೆ ಬರಬೇಕು ಬೆಂಗಳೂರಿನವರಿಗೆ ಮೊದಲನೇದಾಗಿ ಎಚ್ಚರಿಕೆ ನಿಮಗೆ 6 ತಿಂಗಳು ಇದೆ ತರ ಆದ್ರೆ ನಿಜವಾಗ್ಲೂ ನೀರಿರಲ್ಲ ನಿಮಗೆ ಯಾವ ತೊಳ್ಕೊಳ್ಳೋಕೂ ನೀರಿಲ್ಲ ಬಳ್ಕೊಳ್ಳೋಕೂ ನೀರಿರಲ್ಲ ನೀವು ನೀರನ್ನ ಫಿಲ್ಟರ್ ಮಾಡಿ ಕುಡಿ ಅಂತ ಪರಿಸ್ಥಿತಿಗೆ ಬರ್ತೀರಾ ದೈಮಾಡಿ ನೀವೆಲ್ಲ ಈಚೆಗೆ ಬಂದು ನ್ಯಾಯ ಕೇಳಲೇಬೇಕು ಹಾಗೆ ದಪ್ಪ ಚರ್ಮದ ರಾಜಕಾರಣಿಗಳಿಗೆ ಬಡದಬ್ಬಿಸುವಂತ ಕೆಲಸ ಮಾಡಲೇಬೇಕು ಸರಿಯಾದ ತೀರ್ಪು ನಮ್ಮ ಕಡೆ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲದಿಲ್ಲ ಇನ್ನು ಉಗ್ರವಾಗಿ ನಡೆಯುತ್ತೆ ಕರ್ನಾಟಕ ಬಂದ ಇನ್ನ ಯಶಸ್ವಿಯಾಗಿ ನಡೆಯುತ್ತೆ ಇದೇ ತರ ಆಗ್ತಾ ಹೋದ್ರೆ ಯೋಚನೆ ಮಾಡಿ ನಿಮ್ಮನ್ನ ನಾವೇ ಆಯ್ಕೆ ಮಾಡಿ ಕಳಿಸಿರೋದು ನಿಮ್ಮನ್ನ ಕೆಳಗಿಳಿಸುವಂತ ಕೆಲಸ ಜಾಸ್ತಿ ದಿನದಲ್ಲಿ ಉಳಿಯಲ್ಲ ಅಂತ ಅನ್ಕೊಂತಾ ಇದ್ದೀನಿ ಸರ್ ಒಂದು ಕಡೆ ಶಾಂತಿಯುತ ಪ್ರತಿಭಟನೆಗೂ ಸರ್ಕಾರ ಬಿಡ್ತಾ ಇಲ್ಲ ಪೊಲೀಸರನ್ನ ಮುಂದೆ ಬಿಟ್ಟು ನಿಮ್ಮನ್ನೆಲ್ಲ ವಶಕ್ಕೆ ತಗೊಂಡು ಇಲ್ಲಿ ಕರ್ಕೊ ಬರೋ ಕೆಲಸ ಆಗ್ತಿದೆ ನೀವು ಹೋರಾಡ್ತಿರೋದು ನೆಲ ಜಲ ನೀರು ಅಂತ ಹಾಗಾದ್ರೆ ಸರ್ಕಾರದ ಉದ್ದೇಶ ಏನು ಸರ್ ಅವ್ರ ಸರ್ಕಾರ ಕನ್ನಡಿಗರ ಪರ ಇಲ್ಲ ಅನ್ಸುತ್ತೆ ಈ ತೀರ್ಮಾನ ತಗೊಂಡಿರೋದವರು ಪಕ್ಕದ ರಾಜ್ಯಕ್ಕೆ ನೀರು ಬಿಡ್ತಾ ಇದ್ದಾರೆ ಅಂತಂದ್ರೆ ಕನ್ನಡಿಗರ ಪರ ಅವ್ರು ಇಲ್ಲ ಹಾಗಾಗಿ ಕನ್ನಡ ಪರ ಹೋರಾಟಗಾರರನ್ನ ಕರ್ಕೊ ಬಂದು ಒಂದ್ ಕಡೆ ಕೂಡಾಕ್ತಾ ಇದ್ದಾರೆ ಅಲ್ಲಿಗೆ ನಾನು ಹೇಳಕ್ ಇಷ್ಟಪಡೋದಿಷ್ಟ ನಾ ಮರದ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಕನ್ನಡಿಗರ ಹೋರಾಟ ಕಂಡ್ರೆ ಅವರಿಗೆ ಭಯ ಇದೆ ಚಾನ್ಸ್ ಗೆಲ್ಲು ತಗೊಂಡೇ ತಗೋತಾರೆ ಅಂತ ಅವ್ರಿಗೆ ಗೊತ್ತಿದೆ ಹಾಗಾಗಿ ಇವರೆಲ್ಲ ಕನ್ನಡ ಪರ ಹೋರಾಟಗಾರರು ತಗೊಂಡು ಬಂದು ಫ್ರೀಡಂ ಪಾರ್ಕಲ್ಲಿ ಕುಣಿಸಿದ್ದಾರೆ ಫ್ರೀಡಂ ಪಾರ್ಕಲ್ಲಿ ಒಂದು ಕಡೆ ಕೂತು ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿಗೆ ಸಣ್ಣ ಪುಟ್ಟ ಇರ್ಬೋದು ಇವ್ರು ನಾಳೆ ದಿವಸ ಮುಗಿಲೆದ್ದೇ ಹೇಳ್ತಿದ್ದು ಥ್ಯಾಂಕ್ ಯು ಸರ್